Hi guys, welcome back to Lifebuzz Kannada vlogs. ನೀವೆಲ್ಲ ಚೆನ್ನಾಗಿದ್ದೀರಾ ಹಾಗೇನೆ ಸೇಫ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೇನೆ ನೋಡ್ತಾ ಇರ್ಬೋದು ಬೇರ್ ಫೇಸಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು ಏನ್ ವಿಡಿಯೋ ಅಂತ. ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಬಿಗ್ನರ್ ಫ್ರೆಂಡ್ಲಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಾಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿ ಮೇಕಪ್ ಲುಕ್ ಮಾಡಿ ಅಂತ. ಅದರಿಂದ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನೀವು ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ ಇದು ತುಂಬಾ ಸಿಂಪಲ್, ನಾನು ಆವಾಗಲೇ ಹೇಳಿದಾಗೆ ಬಿಗ್ನರ್ ಫ್ರೆಂಡ್ಲಿ. ಇದನ್ನ ನೀವು ಎನಿ ಫೆಸ್ಟಿವಲ್ ಆಗಲಿ ಅಥವಾ ವೆಡ್ಡಿಂಗ್ ಗೆಸ್ಟ್ ಆಗಲಿ ಆರ್ ಎನಿ ಸ್ಪೆಷಲ್ ಅಕೇಷನ್ಗೆ ಇದನ್ನ ನೀವು ಟ್ರೈ ಮಾಡ್ಬೋದು. ಹಾಗೆಯೇ ಈ ಮೇಕಪ್ ಲುಕ್ ಡೇ ಟೈಮ್ ಅಥವಾ ಈವ್ನಿಂಗ್ ಟೈಮ್ಗೂ ಕೂಡ ಸೂಟೇಬಲ್. ಸೊ ಇದು ಒಂಥರ ಯೂನಿವರ್ಸಲ್ ಲುಕ್ ಅಂತಲೇ ಹೇಳ್ತೀನಿ ನಾನು. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಗಿವ್ ಅವೇ ವಿನ್ನರ್ಸ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಅಟ್ ದಿ ಎಂಡ್ ಆಫ್ ದ ವಿಡಿಯೋ. ಸೊ ಪ್ಲೀಸ್ ಕೀಪ್ ವಾಚಿಂಗ್. ಬನ್ನಿ, ಏನು ಡಿಲೇ ಮಾಡ್ದಂಗೆ ಈ ಮೇಕಪ್ ಲುಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನಾನು ಏನೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನೋ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಡೌನ್ ಮಾಡಿರ್ತೀನಿ. ಸೊ ಪ್ಲೀಸ್ ಚೆಕ್ ಇಟ್ ಔಟ್. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಈ ಮೇಕಪ್ ಲುಕ್ ಅಚೀವ್ ಮಾಡೋದು ಅಂತ. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ವಾಕ್ ಯೂ ಥ್ರೂ ಗೈಸ್. ನನ್ನ ಫೇಸ್ ಕ್ಲೀನ್ ಆಗಿದೆ, ಹಾಗೆಯೇ ನಾನು ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡ್ತೀನಿ. ಇಫ್ ಇನ್ ಕೇಸ್ ಯು ವಾಂಟ್ ನೋ ವಾಟ್ ಇಟ್ ಇಸ್, ನಾನು ಇಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಮೇಲೆ, ಅದನ್ನ ಚೆಕ್ ಮಾಡಿ ಮಾಡೋಣ. ನಾರ್ಮಲಿ ನಾನು ಎನಿ ಅಕೇಷನ್ಗೆ ನಾನು ರೆಡಿ ಆಗ್ತಾ ಇದ್ದೀನಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು 3 ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ ಬಿಫೋರ್ ಮೇಕಪ್. ಅದು ಬಂದು ಫಸ್ಟ್ ಸ್ಟೀಮಿಂಗ್, ಸ್ಕ್ರಬಿಂಗ್ ಆ್ಯಂಡ್ ಫೇಸ್ ಮಾಸ್ಕ್. ಇದು ಮೂರನ್ನು ಹಾಕ್ಕೊಂಡು ಅದಾದ್ಮೇಲೆ ನಾನು ಮೇಕಪ್ ಮಾಡ್ಕೊಳ್ಳೋದು. ಯಾಕೆ ಅಂತ ಹೇಳ್ತೀನಿ, ನಾರ್ಮಲಿ ನಮ್ಮ ಸ್ಕಿನ್ ಯಾವಾಗ ಕ್ಲಿಯರ್ ಆಗಿರುತ್ತೋ ಅವಾಗ ನಾವು ಮೇಕಪ್ ಹಾಕೊಂಡಾಗ ಅದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ, ಗ್ಲೋ ಬರುತ್ತೆ. ಅದರಿಂದ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಸ್ಕಿನ್ ಮಾಡ್ಕೊಂಡ್ಬಿಟ್ಟು ಅದು ಆದಮೇಲೆ ಮೇಕಪ್ ಹಾಕಿದರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಲುಕ್ ಅಂತ. ಬನ್ನಿ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಪ್ರೈಮರಿಂದ. ಪ್ರೈಮರ್ ತುಂಬಾ ಇಂಪಾರ್ಟೆಂಟ್. ನೀವು ಮೇಕಪ್ ಹಾಕೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಪ್ರೈಮ್ ಯುವರ್ ಸ್ಕಿನ್, ಇಲ್ಲಾಂದರೆ ಹಾಕೊಂಡಿರೋ ಮೇಕಪ್ ಎಲ್ಲ ಸ್ಲಿಪ್ ಆಗುತ್ತೆ ಈಸಿಲಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಾಬಿ ಬ್ರೌನ್ ಪ್ರೈಮರ್. ನೀವು ಯಾವುದಾದ್ರೂ ಬೇಕಾದರೂ ಯೂಸ್ ಮಾಡ್ಕೋಬಹುದು, ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾಡಿ ಅಂತ ಏನು ಹೇಳಲ್ಲ ನಾನು. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಆರೆಂಜ್ ಕಲರ್ ಕರೆಕ್ಟರ್. ಇದು ಆಪ್ಷನಲ್, ನೀವು ಬೇಕು ಅಂದರೆ ಈ ಸ್ಟೆಪ್ನ ಫಾಲೋ ಮಾಡ್ಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನಾನು ಎಲ್ಲೆಲ್ಲಿ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಡಾರ್ಕ್ ಸ್ಪಾಟ್ಸ್ ಅಂತ ಅನಿಸುತ್ತೋ ಅಥವಾ ಇನ್ ಕೇಸ್ ಏನಾದರೂ ಪಿಗ್ಮೆಂಟೇಷನ್ ಇದೆ ಅಂದರೆ ಅಲ್ಲಿ ಯೂಸ್ ಮಾಡ್ತೀನಿ. ಸ್ಮಾಲ್ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಡ್ಯಾಬ್ ಮಾಡ್ತಾ ಇದ್ದೀನಿ. ಅದು ಹಾಕ್ಕೊಂಡಿರೋ ಕಲರ್ ಕರೆಕ್ಟರ್ ಎಲ್ಲ ಸ್ಕಿನ್ನಲ್ಲಿ ಸೀಪ್ ಇನ್ ಆಗೋವರೆಗೂ. ಇವಾಗ ಸ್ವಲ್ಪ ಲೂಸ್ ಪೌಡರ್ ತೊಗೊಂಡು ಕಲರ್ ಕರೆಕ್ಟರ್ನ ಸೆಟ್ ಮಾಡ್ತಾ ಇದ್ದೀನಿ. ದ ರೀಸನ್ ಯಾಕೆ ಅಂದರೆ ಅದು ನಾವು ಏನೇ ಪ್ರಾಡಕ್ಟ್ಸ್ ಹಾಕಿದ್ರೂ ಅದು ಮೂವ್ ಆಗಲ್ಲ ನಾವು ಸೆಟ್ ಮಾಡಿದರೆ, ಇಲ್ಲ ಅಂದರೆ ಅದು ಅದ್ರ ಜೊತೆ ಕಂಬೈನ್ ಆಗೋ ಚಾನ್ಸಸ್ ಇರುತ್ತೆ. ಮೂವಿಂಗ್ ಆನ್ ಟು ಫೌಂಡೇಶನ್. ನೀವು ಏನೇ ಫೌಂಡೇಶನ್ ಯೂಸ್ ಮಾಡಿದ್ರೂ ನೀವು ಯಾವಾಗಲೂ ವೆಟ್ ಸ್ಪಾಂಜ್ನ ಯೂಸ್ ಮಾಡ್ಕೊಬೇಕು ನೀವು ಬ್ಲೆಂಡ್ ಮಾಡೋಕ್ಕೆ, ಇಲ್ಲ ಅಂದರೆ ಅದು ಡ್ರೈ ಇದ್ದರೆ ಚೆನ್ನಾಗಿರಲ್ಲ. ನಾನು ಇಲ್ಲಿ ರೇರ್ ಬ್ಯೂಟಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲೈಟ್ ಟು ಮೀಡಿಯಮ್ ಕವರೇಜ್ ಇರುತ್ತೆ. ನಾನು ನಾರ್ಮಲಿ ಫುಲ್ ಕವರೇಜ್ನ ಇಷ್ಟಪಡಲ್ಲ, ಅದು ಒಂಥರ ತುಂಬಾ ಹೆವಿ ಅನಿಸುತ್ತೆ ಫೇಸಲ್ಲಿ. ಎಷ್ಟಾಗುತ್ತೋ ಅಷ್ಟು ಲೈಟ್ ಕವರೇಜ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬ್ಯೂಟಿ ಬ್ಲೆಂಡರ್ನ ತೊಗೊಂಡ್ಬಿಟ್ಟು ನಾನು ಡ್ಯಾಬ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದು ನಿಮ್ಮ ಸ್ಕಿನ್ನಲ್ಲಿ ಸೀಪ್ ಇನ್ ಆಗೋವರೆಗೂ ಡ್ಯಾಬ್ ಮಾಡ್ಕೋಬೇಕು, ಆವಾಗ ಅದು ಫ್ಲಾಲೆಸ್ ಲುಕ್ ಇರುತ್ತೆ. ನೀವು ಸುಮ್ಮನೆ ಸ್ವೈಪ್ ಅಪ್ ಮಾಡಿದರೆ ಅದು ಚೆನ್ನಾಗಿರಲ್ಲ. ನೆಕ್ಸ್ಟ್ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯೂಸ್ ಮಾಡ್ತಾ ಇರೋ ಕನ್ಸೀಲರ್ ಮಿಲಾನಿ ಕನ್ಸೀಲರ್ ಇನ್ ದ ಶೇಡ್ ಮೀಡಿಯಮ್ ಬ್ರೌನ್. ನನಗೆ ಎಲ್ಲೆಲ್ಲಿ ಹೈಲೈಟಿಂಗ್ ಬೇಕು ಅನಿಸುತ್ತೋ ಅಲ್ಲಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ಇಟ್ ಆನ್ ಆಲ್ ದ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್, ಲೈಕ್ ಫೋರ್ಹೆಡ್ ಆಗಲಿ, ನೋಸ್ ಆಗಲಿ, ಚಿನ್ ಆಗಲಿ, ಅಪರ್ ಲಿಪ್ ಆಗಲಿ. ಸೇಮ್ ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನನಗೆ ಈ ಕನ್ಸೀಲರ್ ತುಂಬಾ ಇಷ್ಟ, ತುಂಬಾ ಲೈಟ್. ಒನ್ಸ್ ಅದನ್ನ ನಾವು ಸೆಟ್ ಮಾಡಿದರೆ ಮೂವ್ ಆಗಲ್ಲ, ಹಾಗೆಯೇ ಕ್ರೀಸ್ ಕೂಡ ಆಗಲ್ಲ. ಅದರಿಂದ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಲೂಸ್ ಪೌಡರ್ನ ತೊಗೊಂಡ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟೊಂದು ಟೈಮ್ ತೊಗೊಂಡು ಎಲ್ಲ ಪ್ರಾಡಕ್ಟ್ಸ್ನ ಹಾಕೊಂಡಿರ್ತೀರ, ನೀವು ಸೆಟ್ ಮಾಡಿಲ್ಲ ಅಂದರೆ ಮೇಕಪ್ ಕ್ಯಾನ್ ಈಸಿಲಿ ಸ್ಲಿಪ್ ಆಫ್. ಅದರಿಂದ ನೀವು ಸೆಟ್ ಮಾಡಲೇಬೇಕು. ಬಟ್ ಕಾಂಪ್ಯಾಕ್ಟ್ ಪೌಡರ್ ಆ ಥರ ಎಲ್ಲ ಯೂಸ್ ಮಾಡಬೇಡಿ, ಲೂಸ್ ಪೌಡರ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇರೋದು ವೆಟ್ ಆ್ಯಂಡ್ ವೈಲ್ಡ್ ಲೂಸ್ ಪೌಡರ್.
ರೌಂಡ್ ಫ್ಲಪ್ಪಿ ಬ್ರಷ್ನ ಯೂಸ್ ಮಾಡಿಕೊಂಡು ಎಕ್ಸಸ್ ಪೌಡರ್ನ ವೈಪ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೆಟ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿರೋದನ್ನೆಲ್ಲ ವೈಪ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ಬೇಸ್ ಮೇಕಪ್ನ ಲಾಕ್ ಮಾಡ್ತಾ ಇದ್ದೀನಿ. ನನಗೆ ಈ ಪರ್ಟಿಕ್ಯುಲರ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ. ಕೆಲವೊಬ್ಬರು ಇದನ್ನ ಸ್ಕಿಪ್ ಮಾಡ್ತಾರೆ, ಬಟ್ ನನಗೆ ಇದನ್ನ ಬೇಸ್ ಮೇಕಪ್ನ ಸೆಟ್ ಮಾಡ್ದಂಗೆ ಏನೇ ಪ್ರಾಡಕ್ಟ್ ಹಾಕ್ಕೊಂಡ್ರೆ ಆ ಲುಕ್ ಇಷ್ಟ ಆಗಲ್ಲ. ಅದರಿಂದ ನಾನು ಬೇಸ್ ಮೇಕಪ್ ಆಗಲಿ ಯಾವುದೇ ಮೇಕಪ್ ಮಾಡ್ಕೊಂಡ್ರೂ ಫಸ್ಟ್ ಬೇಸ್ ಮೇಕಪ್ನ ನಾನು ಲಾಕ್ ಮಾಡ್ತೀನಿ ಯೂಸಿಂಗ್ ಸೆಟ್ಟಿಂಗ್ ಸ್ಪ್ರೇ. ಮೂವಿಂಗ್ ಆನ್ ಟು ಐಬ್ರೋ ಶೇಪಿಂಗ್, ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸೆಫೋರಾ ಬ್ರೋ ಪೆನ್ಸಿಲ್ ಇನ್ ದ ಶೇಡ್ ಮೀಡಿಯಂ ಬ್ರೌನ್. ಒಂದು ಟಿಪ್ಪಿನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಬ್ರೋ ಪೆನ್ಸಿಲ್ ಚೂಸ್ ಮಾಡುವಾಗ ಸ್ವಲ್ಪ ಬ್ರೌನಿಷ್ ಶೇಡಲ್ಲಿ ಯೂಸ್ ಮಾಡಿ ಇನ್ಸ್ಟೆಡ್ ಆಫ್ ಬ್ಲ್ಯಾಕ್. ಅದು ನ್ಯಾಚುರಲ್ ಆಗಿರುತ್ತೆ ಬ್ರೌನ್ ಶೇಡ್ ಆದರೆ. ಐಬ್ರೋ ಹೇರ್ನ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಬ್ರಷ್ ಮಾಡಿಕೊಂಡು ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಐಬ್ರೋ ಶೇಪಿಂಗ್ ಆಯಿತು, ಇವಾಗ ನಾನು ಬ್ರೋನ ಸೆಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಕ್ಲಿಯರ್ ಬ್ರೋ ಮ್ಯಾಸ್ಕಾರಾ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಮಾಡ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫಾರ್ ಐ ಮೇಕಪ್ ನಾನು ಸ್ಮಾಲ್ ಐ ಶ್ಯಾಡೋ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ಇಲ್ಲಿ ಕಲರ್ ಪಾಪ್ ಐ ಪ್ಯಾಲೆ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಆರೆಂಜ್ ಕಲರ್ ಟ್ರಾನ್ಸಿಷನ್ ಶೇಡ್ನ ಯೂಸ್ ಮಾಡಿಕೊಂಡು ಐ ಲಿಡ್ಗೆ ನಾನು ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಜೆ ಕ್ಯಾಟ್ಸ್ ಬ್ಯೂಟಿ ಐ ಪ್ಯಾಲೆ ಯೂಸ್ ಮಾಡಿಕೊಂಡು ಔಟರ್ ಕಾರ್ನರ್ನ ಡಿಫೈನ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಡಾರ್ಕ್ ಬ್ರೌನ್ ಶೇಡ್. ಅಪ್ಪರ್ ಐಲೆಡ್ಗೆ ಏನು ಶೇಡ್ಸ್ನ ಯೂಸ್ ಮಾಡಿದ್ನೋ ಅದೇ ಶೇಡ್ಸ್ನ ಯೂಸ್ ಮಾಡಿಕೊಂಡು ನಾನು ಲೋವರ್ ಐಲೆಡ್ನೂ ಕೂಡ ಫಿಲ್ ಮಾಡ್ತಾ ಇದ್ದೀನಿ. ಲೋವರ್ ಐಲೆಡ್ನ ಫಿಲ್ ಮಾಡೋದನ್ನು ಅವಾಯ್ಡ್ ಮಾಡಬೇಡಿ, ಅದು ಲುಕ್ ಕಂಪ್ಲೀಟ್ ಆಗಿರಲ್ಲ. ನೆಕ್ಸ್ಟ್ ನಾನು ಎಸ್ಟೇ ಲಾಡರ್ ಐ ಪ್ಯಾಲೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಗೋಲ್ಡ್ ಶಿಮ್ಮನ್ನು ತೊಗೊಂಡ್ಬಿಟ್ಟು ಸ್ಯಾಚುರೇಟ್ ಮಾಡ್ತಾ ಇದ್ದೀನಿ ಅಪ್ಪರ್ ಐಲೆಡ್ನ. ಗೋಲ್ಡ್ ಶಿಮ್ಮರ್ ಅಪ್ಲೈ ಮಾಡ್ಕೊಂಡಿದ್ದಾಯಿತು, ಬಟ್ ಈ ಥರ ನಾನು ಎರಡು ಶೇಡ್ ಯೂಸ್ ಮಾಡಿದಾಗ ಸ್ವಲ್ಪ ಹಾರ್ಶ್ ಲೈನ್ಸ್ ಇರುತ್ತೆ, ಅದನ್ನ ನಾನು ಬ್ಲೆಂಡ್ ಔಟ್ ಮಾಡೋಕ್ಕೆ ಸೇಮ್ ಟ್ರಾನ್ಸಿಷನ್ ಶೇಡ್ನ ಯೂಸ್ ಮಾಡ್ಕೊಂಬಿಟ್ಟು ಬ್ಲೆಂಡ್ ಔಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾರಿಯಲ್ ಐ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಅಪ್ಪರ್ ಮತ್ತು ಲೋವರ್ ವಾಟರ್ ಲೈನ್ನ ಫಿಲ್ ಮಾಡ್ತಾ ಇದ್ದೀನಿ ಲೈಕ್ ಕಾಜಲ್. ಇನ್ನ ವಾಟರ್ ಲೈನ್ನ ನಾನು ಐ ಪೆನ್ಸಿಲಿಂದ ಯೂಸ್ ಮಾಡಿರೋದನ್ನು ಸ್ಮಜ್ ಪ್ರೂಫ್ ಮಾಡೋಕ್ಕೆ ಸ್ವಲ್ಪ ಗ್ರೇ ಐ ಶ್ಯಾಡೋ ತೊಗೊಂಡ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದು ಸ್ಮಜ್ ಆಗಲ್ಲ. ಸೇಮ್ ಐ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಅಪ್ಪರ್ ಔಟರ್ ಕಾರ್ನರ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಟು ಮೇಕ್ ಇಟ್ ಲೈಕ್ ಸ್ಮೋಕಿ ಲುಕ್. ಸ್ಮಾಲ್ ರೌಂಡ್ ಬ್ರಷ್ನ ತೊಗೊಂಡ್ಬಿಟ್ಟು ಡ್ರಾ ಮಾಡಿರೋ ಐಲೈನರ್ನ ಸ್ವಲ್ಪ ಡ್ಯಾಬ್ ಮಾಡ್ತಾ ಇದ್ದೀನಿ ಅದು ಸ್ಮೋಕಿ ಥರ ಕಾಣೋಕ್ಕೆ. ನೆಕ್ಸ್ಟ್ ಲಿಕ್ವಿಡ್ ಐಲೈನರ್ನ ಯೂಸ್ ಮಾಡಿಕೊಂಡು ಥಿನ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಲುಕ್ ಡಿಫೈನ್ಡ್. ಸೇಮ್ ಕಲರ್ ಪಾಪ್ ಐ ಪ್ಯಾಲೆ ಯೂಸ್ ಮಾಡಿಕೊಂಡು ಇನ್ನರ್ ಐ ಕಾರ್ನರ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾರಿಯಲ್ ಹೈಲೈಟರ್ ಪ್ಯಾಲೆ ಯೂಸ್ ಮಾಡಿಕೊಂಡು ಬ್ರೋ ಬೋನ್ನ ಹೈಲೈಟ್ ಮಾಡ್ತಾ ಇದ್ದೀನಿ.
ಇನ್ಸ್ಟೆಡ್ ಆಫ್ ಕಾಂಟೋರ್ ನಾನು ಬ್ರಾನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎಸ್ಟೇ ಲಾಡರ್ ಚೀಕ್ ಪ್ಯಾಲೆ ಟು ಆ್ಯಡ್ ಇನ್ ಸಮ್ ಡೆಪ್ತ್. ಇಲ್ಲ ಅಂದರೆ ಮೇಕಪ್ ತುಂಬಾ ಪೇಲ್ ಆಗಿ ಕಾಣಿಸುತ್ತೆ, ಅದರಿಂದ ನಾನು ಬ್ರಾನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಚೀಕ್ ಪ್ಯಾಲೆಯಿಂದ ಸ್ವಲ್ಪ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಲಾರಿಯಲ್ ಹೈಲೈಟರ್ ಪ್ಯಾಲೆ ಯೂಸ್ ಮಾಡಿಕೊಂಡು ಎಲ್ಲ ಹೈ ಪಾಯಿಂಟ್ಸ್ಗೆ ನಾನು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ, ಲೈಕ್ ನೋಸ್ ಆಗಲಿ, ಅಪರ್ ಲಿಪ್ ಆಗಲಿ, ಚಿನ್ ಆಗಲಿ, ಫೋರ್ ಹೆಡ್ ಆ್ಯಂಡ್ ಇವನ್ ದ ಅಪರ್ ಚೀಕ್. ಆಲ್ಮೋಸ್ಟ್ ಮೇಕಪ್ ಮುಗಿತಾ ಬಂತು, ಅದರಿಂದ ನಾನು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ಎಲ್ಲ ಮೇಕಪ್ನ ಲಾಕ್ ಮಾಡ್ತಾ ಇದ್ದೀನಿ. ಫೆಂಟಿ ಬ್ಯೂಟಿ ಮಸ್ಕಾರ ಯೂಸ್ ಮಾಡಿಕೊಂಡು ಫಸ್ಟ್ ಲೇಯರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬಿಫೋರ್ ಕರ್ಲಿಂಗ್. ನಾನು ಇಲ್ಲಿ ಹೀಟೆಡ್ ಎಲೆಕ್ಟ್ರಿಕ್ ಐಲ್ಯಾಶ್ ಕರ್ಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನಾರ್ಮಲ್ ಕರ್ಲರ್ ಇಷ್ಟ ಆಗಲ್ಲ, ಒಂಥರ ಏನೋ ಕಂಫರ್ಟ್ ಇರಲ್ಲ ನನಗೆ ಕರ್ಲ್ ಮಾಡುವಾಗ, ಅದರಿಂದ ನಾನು ಎಲೆಕ್ಟ್ರಿಕ್ ಕರ್ಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಸೆಟ್ಟಿಂಗ್ಸ್ ಇರುತ್ತೆ, ನೀವು ಟೆಂಪ್ರೇಚರ್ನ ಚೇಂಜ್ ಮಾಡ್ಕೋಬೋದು, ಹಾಗೆಯೇ ಈಸಿಯಾಗಿ ಕರ್ಲ್ ಮಾಡುತ್ತೆ, ತುಂಬ ಹೊತ್ತು ಏನು ತಗೊಳ್ಳಲ್ಲ. ಆಫ್ಟರ್ ದ ಕರ್ಲಿಂಗ್ ಒನ್ ಮೋರ್ ಟೈಮ್ ನಾನು ಮಸ್ಕಾರನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಪರ್ ಮತ್ತು ಲೋವರ್ ಲೈನ್ಗೆ. ನೆಕ್ಸ್ಟ್ ನಾನು ಕಲರ್ಬಾರ್ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ರೆಡ್ ಲಿಪ್ಸ್ಟಿಕ್. ಲೈನರ್ನ ಯೂಸ್ ಮಾಡಿಲ್ಲ ಅಂದರೆ ಲಿಪ್ಸ್ಟಿಕ್ ಈಸಿಯಾಗಿ ಬ್ಲೀಡ್ ಔಟ್ ಆಗುತ್ತೆ, ಅದರಿಂದ ಲೈನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಫ್ ಇನ್ ಕೇಸ್ ಯು ಆರ್ ಗೋಯಿಂಗ್ ಫಾರ್ ಬೋಲ್ಡ್ ಕಲರ್ಸ್. ನೆಕ್ಸ್ಟ್ ರೆಡ್ ಸೂಪರ್ ಸ್ಟೇ ಕ್ರೇಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಸ್ಗೆ. ಇದು ಫೈನಲ್ ಸ್ಟೆಪ್, ಇದಾಯಿತು ಅಂದರೆ ಮೇಕಪ್ ಮುಗ್ದೋಯ್ತು. ಈ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ, ಹಾಗೇನೆ ನಾನು ತರೋಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಏನೇನೆಲ್ಲ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ದೀನಿ ಅಂತ. ಇವತ್ತು ನಾನು ಇಂಡೋ ವೆಸ್ಟರ್ನ್ ಲುಕ್ ಇರೋದ್ರಿಂದ ಈ ಸಾರಿನ ಹಾಕೊಂಡಿದ್ದೀನಿ. ಟ್ರೆಡಿಷ್ನಲ್ ವೇರ್ ಆಗಿದ್ರೆ ಸಿಲ್ಕ್ ಸಾರಿನ ಹಾಕೊಳ್ತಾ ಇದ್ದೆ, ಬಟ್ ಐ ಆಮ್ ಕೀಪಿಂಗ್ ಇಟ್ ಇಂಡೋ ವೆಸ್ಟರ್ನ್, ಅದರಿಂದ ನಾನು ಈ ಜಾರ್ಜಸ್ ಸಾರಿನ ಹಾಕೊಂಡಿದ್ದೀನಿ. ಇದು ರೆಡ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್. ನಾನು ಈ ಸಾರಿನ ಅಮೆಝಾನಲ್ಲಿ ತೊಗೊಂಡಿದ್ದು. ಹಾಗೆಯೇ ನಾನು ಇಲ್ಲಿ ಒಂದು ಸ್ಟೇಟ್ಮೆಂಟ್ ನೆಕ್ಲೆಸ್ ಹಾಕೊಂಡಿದ್ದೀನಿ, ವೆರಿ ಬಿಗ್ ಸ್ಟೇಟ್ಮೆಂಟ್ ನೆಕ್ಲೆಸ್, ಅದ್ರ ಜೊತೆ ಬ್ರೇಸ್ಲೆಟ್ ಹಾಕೊಂಡಿದ್ದೀನಿ. ಹಾಗೆಯೇ ನಾನು ಒಂದು ಟಿಪ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗ ಈ ವೆಸ್ಟರ್ನ್ ವೇರ್ ಆಗಲಿ ಅಥವಾ ಇಂಡೋ ವೆಸ್ಟರ್ನ್ ಆ ಥರ ಏನಾದರೂ ಡ್ರೆಸ್ ಹಾಕೊಂಡ್ರೆ ಎಲ್ಲದನ್ನು ಹಾಕೋಬೇಡಿ, ಲೈಕ್ ಇಯರಿಂಗ್ಸ್ ಆಗಲಿ, ನೆಕ್ಲೆಸ್ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಅದನ್ನೆಲ್ಲದನ್ನು ಒಟ್ಟಿಗೆ ಹಾಕೊಂಬೇಡಿ. ಯಾಕಂದರೆ ಆ ಥರ ಹಾಕೊಂಡ್ರೆ ಅದೊಂಥರ ತುಂಬಾ ಜಂಬಲ್ಡ್ ಆಗೋ ಥರ ಇರುತ್ತೆ ಲುಕ್, ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲ್ಲ. ಟ್ರೆಡಿಷ್ನಲ್ ಆದರೆ ಹಾಕೊಬೋದು, ಎಲ್ಲದನ್ನು ಹಾಕೊಂಡ್ರೆ ಅದು ಒಂಥರ ತುಂಬಾ ಕ್ಯೂಟ್ ಲುಕ್ ಇರುತ್ತೆ ಟ್ರೆಡಿಷ್ನಲ್ ವೇರಲ್ಲಿ. ಬಟ್ ಈ ಥರ ಇನ್ನೋ ವೆಸ್ಟರ್ನ್ ಆಗಲಿ ಅಥವಾ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಹಾಕೊಂಡ್ರೆ ನೀವು ಎಷ್ಟಾಗುತ್ತೆ ಅಷ್ಟು ಕಡಿಮೆ ಆಕ್ಸೆಸರೀಸ್ನ ಹಾಕೊಂಡ್ರೆ ಮಾತ್ರ ಅದು ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಲುಕ್ನ. ನೀವು ನೋಡ್ತಾ ಇರ್ಬೋದು ನನ್ನ ನೆಕ್ಲೆಸ್ ಹಾಕೊಂಡಿದ್ದೀನಿ, ಅದ್ರ ಜೊತೆ ಬ್ರೇಸ್ಲೆಟ್ ಹಾಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಾನು ಏನಾದರೂ ಇಯರಿಂಗ್ಸ್ ಹಾಕೊಂಡಿದ್ದಿದ್ರೆ ನನ್ನ ನೆಕ್ಲೆಸ್ ಹಾಕೊಳ್ತಾ ಇರಲಿಲ್ಲ, ಬರೀ ಬ್ರೇಸ್ಲೆಟ್ ಹಾಕೊಳ್ತಾ ಇದ್ದೆ. ನಾನು ಈ ಥರ ವೆಸ್ಟರ್ನ್ ವೇರ್ ಹಾಕೊಂಡಾಗ ಈ ಥರ ನನ್ನ ಆಕ್ಸೆಸರೀಸ್ನ ಯೂಸ್ ಮಾಡ್ತೀನಿ.
ಎಲ್ಲದನ್ನು ಹಾಕೊಂಡು ಒಂಥರ ಜಂಬಲ್ ತರ ಮಾಡಲ್ಲ, ಅದ್ರ ಬದಲು ಲೈಕ್ ಒನ್ ಆರ್ ಟೂನ ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ಸಿಂಪಲ್ ಆಗೂ ಇರುತ್ತೆ, ಹಾಗೇನೆ ಎಲಿಗೆಂಟ್ ಆಗೂ ಇರುತ್ತೆ. ಹೋಪ್ಫುಲಿ ನಿಮ್ಗೆ ಈ ಲುಕ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮ್ಗೆ ಏನೇ ಡೀಟೇಲ್ಸ್ ಇದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡಿರ್ತೀನಿ. ಬನ್ನಿ ಇವಾಗ ಗಿವ್ ಅವೇ ವಿನೋಸ್ನ ಅನೌನ್ಸ್ ಮಾಡ್ತೀನಿ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ಹೋಪ್ಫುಲಿ ನೀವು ಕೂಡ ಆಗಿದ್ದೀರಾ ಅನ್ಸುತ್ತೆ. ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ಇಟ್ಸ್ ಟೈಮ್ ಫಾರ್ ಗಿವ್ ಅವೇ ವಿನೋಸ್. ವಿನರ್ಸ್ನ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಗೈಸ್ ಅಗೇನ್. ನೀವು ಈಚ್ ಆ್ಯಂಡ್ ಎವ್ರಿ ವ್ಯೂವರ್ಸು ನನಗೆ ತುಂಬಾ ಸ್ಪೆಷಲ್, ಹಾಗೆಯೇ ನಿಮ್ಮ ಸಪೋರ್ಟ್ ಮತ್ತು ಲವ್ ಹೀಗೇ ಇರಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ಗ್ರೋ ಆಗ್ತಾ ಇರೋದು. 1,000 ಆಗಲಿ 1,000 ಆಗಲಿ 2,000 ಆಗಲಿ ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಈ ಮೈಲ್ ಸ್ಟೋನ್ನ ರೀಚ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು ನಾನು ಈಚ್ ಆ್ಯಂಡ್ ಎವ್ರಿ ಮೈಲ್ ಸ್ಟೋನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀನಿ. 1 ಆಗಲಿ 10 ಆಗಲಿ 100 ಆಗಲಿ 1,000 ಆಗಲಿ ಇನ್ನು ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ನಾನು ಯಾವಾಗ್ಲೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ. ಇಲ್ಲಿವರೆಗೂ ನಾನು ಅದೇ ಥರನೇ ಮಾಡ್ಕೊಂಬಂದಿದ್ದೀನಿ. ಸೊ ಕೆಲವೊಬ್ಬರು 1K ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇ ಎಲ್ಲ ಯಾಕೆ ಅಂತಲೂ ಕೂಡ ಕ್ವಶನ್ ಕೇಳ್ತಾರೆ. ಬಟ್ ಇದು ಪರ್ಸ್ನಲ್ ಪ್ರಿಫರೆನ್ಸ್ ಆಗಿರುತ್ತೆ. ನನಗೆ 1K ಆಗಲಿ 2K ಆಗಲಿ 10K ಆಗಲಿ ಈವನ್ 100 ಆಗಲಿ ದಟ್ ಇಸ್ ಮಿನಿ ಮೈಲ್ ಸ್ಟೋನ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ನಾನು ಈ ಮೈಲ್ ಸ್ಟೋನ್ನ ರೀಚ್ ಆಗಿರೋದು. ಸೊ ನನಗೆ 1K ಅಥವಾ 100K 20K 10K 5K ಡಸಂಟ್ ಮ್ಯಾಟರ್, ಇದು ಯಾವುದೇ ಆದ್ರೂ ಕೂಡ ನಾನು ಆಸ್ ಅ ಥ್ಯಾಂಕ್ ಯು ನಿಮಗೆ ಗಿವ್ ಅವೇನ ಕ್ರಿಯೇಟ್ ಮಾಡ್ತಾನೇ ಇರ್ತೀನಿ. ಇವಾಗಲೇ ಅಷ್ಟೇ ಅಲ್ಲ, ಇನ್ನು ಫ್ಯೂಚರಲ್ಲೂ ಕೂಡ ನಾನು ಕ್ರಿಯೇಟ್ ಮಾಡ್ತಾನೇ ಇರ್ತೀನಿ. ಸೊ ಇನ್ ಕೇಸ್ ನೀವು ಈ ಗಿವ್ ಅವೇಲಿ ವಿನ್ ಆಗಿಲ್ಲ ಅಂದ್ರೂ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ನಾನು ತುಂಬಾ ಗಿವ್ ಅವೇನ ಕ್ರಿಯೇಟ್ ಮಾಡ್ತಾನೇ ಇರ್ತೀನಿ. ಇನ್ನೊಂದು ಪಾಯಿಂಟ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಚಾನಲಲ್ಲಿ ಇಲ್ಲಿವರೆಗೂ $5 ಕೂಡ ನಾನು ಅರ್ನ್ ಮಾಡಿಲ್ಲ. ಅದನ್ನು ಕೂಡ ನಾನು 3 ಮೆಂಬರ್ಸ್ಗೆ ಅಮೆಝಾನ್ ಗಿಫ್ಟ್ ಕಾರ್ಡ್ನ ಸೆಂಡ್ ಔಟ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಮೈ ಓನ್ ಮನಿ, ಅದನ್ನು ನಾನು ಕಳಿಸ್ತಾ ಇದ್ದೀನಿ. ಅದರ ಅರ್ಥ ಏನು ಅಂದರೆ ಮನಿ ಡಸಂಟ್ ಮ್ಯಾಟರ್, ನೀವು ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ, ನನ್ನ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಅದರಿಂದ ಆಸ್ ಅ ಥ್ಯಾಂಕ್ ಯು ನಾನು ನಿಮಗೆ ಸೆಂಡ್ ಔಟ್ ಮಾಡ್ತಾ ಇದ್ದೀನಿ. ಹಾಗಂತ ಹೇಳ್ಬಿಟ್ಟು ಇಲ್ಲ ನಾನು ಅರ್ನ್ ಮಾಡಿದ್ರೇ ಈ ಚಾನಲಿಂದ ನನಗೆ ಏನಾದರೂ ಸಿಕ್ಕರೆ ಮಾತ್ರನೇ ನಾನು ನಿಮಗೆ ಕೊಡ್ತೀನಿ ಅಂತ ಏನು ಆ ಥರ ನಾನು ಬೇರೆಯವ್ರ ಥರ ಎಲ್ಲ ಅಂದ್ಕೊಳ್ಳಲ್ಲ. ನನಗೇನು ಅನಿಸುತ್ತೆ ಅಂದರೆ ನೀವು ಇರೋದ್ರಿಂದನೇ ಈ ಚಾನಲ್ ಇರೋದು, ಅದರಿಂದ ಆ್ಯಸ್ ಅ ಥ್ಯಾಂಕ್ ಯು. ಇದು ಎಷ್ಟೇ ಆಗಲಿ ನಾನು ಅರ್ನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಐ ಆಮ್ ರೆಡಿ ಟು ಸ್ಪೆಂಡ್ ಮೈ ಓನ್ ಮನಿ. ನಾನು ನಿಮಗೆ ಆ ಥರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಾನು ಈ ಗಿವ್ ಅವೇ ಕಾಂಟೆಸ್ಟ್ನ ಕ್ರಿಯೇಟ್ ಮಾಡಿರೋದು. ಅಟ್ ಫಸ್ಟ್ ನಾನು ಅಂದ್ಕೊಂಡೆ ರ್ಯಾಂಡಮ್ ಕಾಮೆಂಟ್ ಪಿಕರ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಬಿಟ್ಟು ವಿನೋಸ್ನ ಚೂಸ್ ಮಾಡೋಣ ಅಂತ, ಬಟ್ ನನಗೆ ಯಾಕೋ ಅದು ಪರ್ಸ್ನಲ್ ಅನಿಸಿಲ್ಲ. ನೀವು ನೋಟಿಸ್ ಮಾಡಿರ್ಬೋದು ನಾನು ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಹಾಗೇ ನಿಮ್ಮದು ಪ್ರೊಫೈಲ್ ನೇಮ್ ಏನಾದರೂ ಕ್ಲಿಯರ್ ಆಗಿತ್ತು ಅಂದರೆ ನನ್ನ ಕಾಮೆಂಟ್ನ ನಿಮ್ಮ ನೇಮಿಂದ ಅಡ್ರೆಸ್ ಮಾಡಿಬಿಟ್ಟು ರಿಪ್ಲೈ ಮಾಡ್ತೀನಿ. ಅದಕ್ಕಿಂತ ನಾನು ಎಲ್ಲ ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ, ಅದ್ರ ಜೊತೆಗೆ ನಾನು ನಿಮ್ಮನ್ನೆಲ್ಲ ನೇಮಿಂದ ಅಡ್ರೆಸ್ ಮಾಡ್ತೀನಿ. ಸುಮ್ಮನೆ ನಾನು ಥ್ಯಾಂಕ್ ಯು ಅಂತ ರ್ಯಾಂಡಮ್ ಆಗಿ ರಿಪ್ಲೈ ಮಾಡಲ್ಲ. ಬಟ್ ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ ನೀವು ಏನು ಪಾಯಿಂಟ್ನ ಮೆನ್ಷನ್ ಮಾಡಿರ್ತೀರೋ ಆ ಪಾಯಿಂಟ್ಗೆ ವಿತ್ ರೆಸ್ಪೆಕ್ಟ್ ಟು ದಟ್ ಪಾಯಿಂಟ್ ನಾನು ರಿಪ್ಲೈ ಮಾಡ್ತೀನಿ. ಬಿಕಾಸ್ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬಾ ಇಷ್ಟ, ಕನೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ. ಇದು ಕಮ್ಯುನಿಟಿ, ಅಟ್ ದ ಸೇಮ್ ಟೈಮ್ ಇದು ಒಂಥರ ನನಗೆ ನೀವು ಫ್ಯಾಮಿಲಿ ಮೆಂಬರ್ಸ್ ಥರನೇ. ಇವೊಂದು ನಾವು ಬ್ಲಡ್ ರಿಲೇಟೆಡ್ ಆಗಿಲ್ಲ ಅಂದ್ರೂ ಕೂಡ ನೀವು ನನಗೆ ಒಂಥರ ಲೈಫ್ ಬಸ್ ಫ್ಯಾಮಿಲಿ. ಸೊ ಅದರಿಂದ ನಾನು ಆ ಕನೆಕ್ಷನ್ನ ಇಂಟ್ರಾಕ್ಷನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಇಲ್ಲಿವರೆಗೂ ಕೂಡ. ಅದರಿಂದ ನಾನು ರ್ಯಾಂಡಮ್ ಕಾಮೆಂಟ್ ಪಿಕರ್ ಸಾಫ್ಟ್ವೇರ್ನ ಯೂಸ್ ಮಾಡೋಕ್ಕೆ ಇಷ್ಟಪಡಲಿಲ್ಲ, ಬಿಕಾಸ್ ಅದು ಪರ್ಸ್ನಲ್ ಅನಿಸ್ಲಿಲ್ಲ ನನಗೆ. ಹಾಗೆಯೇ ನನಗೆ ಈಚ್ ಆ್ಯಂಡ್ ಎವ್ರಿ ವ್ಯೂವರ್ ತುಂಬಾ ಸ್ಪೆಷಲ್, ಹಾಗೆಯೇ ನನಗೆ ಫೇವ್ರೇಟ್ ವ್ಯೂವರ್ಸು ಕೂಡ ಇದ್ದೀರಾ. ನಾನು ಪ್ರತಿಯೊಂದು ವೀಡಿಯೋ ಹಾಕಿದಾಗಲೂ ನಿಮ್ಮ ಕಾಮೆಂಟ್ನ ನಾನು ವೇಟ್ ಮಾಡ್ತಾ ಇರ್ತೀನಿ. ಯಾಕೆ ಇನ್ನೂ ಕಾಮೆಂಟ್ ಮಾಡಿಲ್ಲ? ಆಫ್ಕೋರ್ಸ್ ನೋಡಿಲ್ಲ. ಸೊ ಅಷ್ಟೊಂದು ನಾನು ಆ ಕನೆಕ್ಷನ್ನ ಫೀಲ್ ಮಾಡ್ತೀನಿ ನಿಮ್ಮ ಜೊತೆಗೆ. ಅದರಿಂದ ನಾನು ಬಯಾಸ್ಡ್ ಆಗಿರಬಾರ್ದು ಈ ಕಾಂಟೆಸ್ಟಲ್ಲಿ ವಿನ್ನರ್ಸ್ನ ಚೂಸ್ ಮಾಡುವಾಗ ಬಯಾಸ್ಡ್ ಆಗಬಾರ್ದು. ಐ ಹ್ಯಾವ್ ಟು ಬಿ ಫೇರ್ ಅಂತ ಹೇಳಿಬಿಟ್ಟು ಯಾರ್ಯಾರೆಲ್ಲ ನೀವು ಗಿವ್ ಅವೇಗೆ ಎಂಟರ್ ಆಗಿದ್ದಿರೋ ಎಲ್ಲ ಹೆಸರುಗಳನ್ನು ಕೂತ್ಕೊಂಡ್ಬಿಟ್ಟು ಪ್ರತಿಯೊಂದು ಕಾಮೆಂಟಲ್ಲೂ ನೀವು ನಿಮ್ಮ ಹೆಸರು ತೊಗೊಂಡ್ಬಿಟ್ಟು ಈ ಥರ ಚಿಪ್ಸಲ್ಲಿ ಬರ್ಕೊಂಡಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಸ್ವಲ್ಪ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ನನ್ನ ಕಾಂಟೆಸ್ಟ್ ರೂಲ್ಸಲ್ಲಿ ಹೇಳಿದಾಗೆ, ಬಟ್ ಅದನ್ನು ನಾನು ಇಗ್ನೋರ್ ಮಾಡಿದ್ದೀನಿ. ಯಾಕಂದರೆ ಕೆಲವೊಬ್ಬರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಕೆಲವೊಬ್ಬರು ಯೂಸ್ ಮಾಡಲ್ಲ. ಸೊ ಯಾರ್ಯಾರೆಲ್ಲ ಫಾಲೋ ಮಾಡ್ಕೊಂಡಿದ್ದೀರೋ ತುಂಬಾ ಥ್ಯಾಂಕ್ ಯು. ಇನ್ ಕೇಸ್ ನೀವು ಮಾಡಿಲ್ಲ ಅಂದ್ರೂ ನಾನು ನಿಮ್ಮ ಹೆಸರನ್ನೇನು ಬಿಟ್ಟಿಲ್ಲ, ಬರ್ಕೊಂಡ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ, ಬಿಕಾಸ್ ನಾನು ಆ ಪರ್ಟಿಕ್ಯುಲರ್ ರೂಲ್ನ ನಾನು ಇಗ್ನೋರ್ ಮಾಡಿದ್ದೀನಿ. ಸೊ ಎವ್ರಿ ಕಾಮೆಂಟ್ ನೀವು ಗಿವ್ ಅವೇ ಕಾಮೆಂಟ್ನ ಮಾಡಿದ್ದೀರೋ ಎಲ್ಲ ಹೆಸರುಗಳನ್ನು ಬರ್ಕೊಂಡ್ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಟು ಬಿ ಫೇರ್ ನಾನು ಪವನ್ನ ಇನ್ವೈಟ್ ಮಾಡಿದ್ದೀನಿ ಟು ಹೆಲ್ಪ್ ಮೀ ವಿತ್ ವಿನ್ನರ್ಸ್.
ಸೊ ಅವರು 3 ವಿನರ್ಸ್ನ ಪಿಕ್ ಮಾಡ್ತಾರೆ. ಸೊ ನಾನು ಆ ನೇಮ್ಸ್ನ ರೀಡ್ ಔಟ್ ಮಾಡ್ತೀನಿ. ಹಾಗೆಯೇ ನೀವು ಇನ್ ಕೇಸ್ ಏನಾದರೂ ವಿನ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನನ್ನ ಪ್ರಕಾರ ನೀವೆಲ್ಲರೂ ವಿನ್ನರ್ಸ್. ಹಾಗೆಯೇ ನೀವು ಈಚ್ ಆ್ಯಂಡ್ ಎವ್ರಿ ಪರ್ಸನ್ನ ಗಿವ್ ಅವೇಗೆ ಎಂಟರ್ ಆಗಿರೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನನ್ನ ಪ್ರಕಾರ ನೀವೆಲ್ಲ ವಿನ್ನರ್ಸ್, ಬಟ್ ನಾನು ಐ ಹ್ಯಾವ್ ಟು ಪಿಕ್ 3. ಅದರಿಂದ ನಾನು ಪವನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಬಟ್ ನೀವು ಇನ್ ಕೇಸ್ ವಿನ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಇವಾಗ ಗಿವ್ ಅವೇ ವಿನ್ನರ್ಸ್ನ ಅನೌನ್ಸ್ ಮಾಡೋಣ. ನೋಡ್ತಾ ಇರ್ಬೋದು ಗೆಸ್ಟ್ ಬಂದಿದ್ದಾರೆ. ಐ ಯು ರೆಡಿ? ಸೊ ಗುಡ್ ಲಕ್. ನಾವು ಇಲ್ಲಿ ಆವಾಗಲೇ ಮೆನ್ಷನ್ ಮಾಡಿದಾಗೆ ನಾನು ಎಲ್ಲ ಚಿಪ್ಸ್ನ ಇದರಲ್ಲಿ ಹಾಕೊಂಡಿದ್ದೀನಿ. ಸೊ ವಿ ಗೋನಾ ಶಫಲ್ ಇಟ್ ಆ್ಯಂಡ್ ಒನ್ ಬೈ ಒನ್ ಪಿಕ್ ಮಾಡ್ತೀವಿ 3 ವಿನ್ನರ್ಸ್ನ. ಐ ಆಮ್ ಆಲ್ಸೋ ಎಕ್ಸೈಟೆಡ್. ಐ ಥಿಂಕ್ ನೀವು ಕೂಡ ಎಕ್ಸೈಟ್ ಆಗಿದ್ದೀರಾ ಅನ್ಕೊಳ್ತೀನಿ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಈ ಥರ ವಿನ್ನರ್ಸ್ನ ಪಿಕ್ ಮಾಡ್ತೀನಿ ಅಂತ. ಬಟ್ ಐ ವಾಂಟೆಡ್ ಟು ಬಿ ಫೇರ್. ಅದರಿಂದ ನಾನು ಪವನ್ನ ಇನ್ವೈಟ್ ಮಾಡಿದ್ದೀನಿ ಪಿಕ್ ಮಾಡೋಕ್ಕೆ. ಫನ್ ಆಗಿರುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಪಿಕ್ ಒನ್. ರಕ್ಷಿತ್. ಎಸ್. So first winner Rakshit is, let's shuffle again. You say stop or stop? Stop. Okay, got it. Pick. Rekha B. Second winner bandbittu Rekha B. ಬಾಲಸುಬ್ರಹ್ಮಣ್ಯ. ಥರ್ಡ್ ವಿನ್ನರ್ ಬಂದು ವಿಭಾ ಬಾಲಸುಬ್ರಹ್ಮಣ್ಯ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ವಿನ್ನರ್ಸ್ನ. ಫಸ್ಟ್ ಗಿವ್ ಅವೇ ವಿನ್ನರ್ ಬಂದ್ಬಿಟ್ಟು ರಕ್ಷಿತ್ ಎಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಸೆಕೆಂಡ್ ಗಿವ್ ಅವೇ ವಿನ್ನರ್ ಬಂದು ರೇಖಾ ಬಿ. ಕಂಗ್ರಾಟ್ಸ್. ಕಂಗ್ರಾಚುಲೇಷನ್ಸ್. ಅಂಡ್ ಥರ್ಡ್ ಗಿವ್ ಅವೇ ವಿನ್ನರ್ ಬಂದು ವಿಭಾ ಬಾಲಸುಬ್ರಹ್ಮಣ್ಯ. ಕಂಗ್ರಾಚುಲೇಷನ್ಸ್ ವಿಭಾ. ತ್ರೀ ವಿನ್ನರ್ಸ್ನ ಪಿಕ್ ಮಾಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನನ್ಗೆ ಗೊತ್ತು ತುಂಬಾ ಜನ ನೀವು ಗಿವ್ ಅವೇಗೆ ಎಂಟರ್ ಆಗಿದ್ದೀರಾ. ಬಟ್ ಐ ಹ್ಯಾವ್ ಟು ಪಿಕ್ ಓನ್ಲಿ 3. ಅದರಿಂದ ನಾನು 3 ಪಿಕ್ ಮಾಡಿದ್ದೀನಿ. ನನ್ನ ಪ್ರಕಾರ ನೀವೆಲ್ಲ ವಿನ್ನರ್ಸ್, ಬಟ್ ಐ ಹ್ಯಾವ್ ಟು ಗಿವ್ ಓನ್ಲಿ 3. ನನಗೆ ಇಷ್ಟ ಎಲ್ರಿಗೂ ಕೊಡಬೇಕು ಅಂತ ಇಷ್ಟ, ಬಟ್ ಅದು ಪಾಸಿಬಲ್ ಅಲ್ಲ. ಅದರಿಂದ ನಾನು 3 ವಿನ್ನರ್ಸ್ನ ಅಷ್ಟೇ ಚೂಸ್ ಮಾಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಇದೇ ಥರ ನಾನು ಗಿವ್ ಅವೇ ಕಾಂಟೆಸ್ಟ್ನ ಗೋಯಿಂಗ್ ಫಾರ್ವರ್ಡ್ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಮತ್ತೆ ಎಂಟರ್ ಆಗ್ಬೋದು. ನೀವು ವಿನ್ ಆಗೋ ಚಾನ್ಸಸ್ಸು ಕೂಡ ತುಂಬಾ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಹಾಗೆಯೇ ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಪಿಕ್ಕಿಂಗ್ ದಿ ವಿನ್ನರ್ಸ್ ಫಾರ್ ಮೀ. ನಾನು ಫೇರ್ ಆಗಿರಬೇಕಾಗಿತ್ತು, ಅದರಿಂದ ನಾನು ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ವಾಟ್ ಡಿಡ್ ಯು ಫೀಲ್? ಯಾ, ಇಟ್ ವಾಸ್ ಗುಡ್. ಮೂರು ಜನ ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರಾಚುಲೇಷನ್ಸ್. ಅಷ್ಟೇ ಹೇಳೋಕ್ಕಾಗಲ್ಲ. ನಾನು ಯಾರನ್ನ ವಿನ್ನರ್ಸ್ನ ಪಿಕ್ ಮಾಡಿದ್ದೀನಿ ಇವಾಗ ಅನೌನ್ಸ್ ಮಾಡಿದೆ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಇಮೇಲ್ ಐಡಿನ ಸೆಂಡ್ ಔಟ್ ಮಾಡಬೇಕು ನನಗೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ನೀವು ನನಗೆ ಇಮೇಲ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದಕ್ಕೂ ಕೂಡ ನೀವು ಇಮೇಲ್ ಮಾಡ್ಬೋದು ನನಗೆ. ಒನ್ಸ್ ನಿಮ್ದು ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ ತಕ್ಷಣ ನಾನು ನಿಮಗೆ ಅಮೆಝಾನ್ ಗಿಫ್ಟ್ ಕಾರ್ಡ್ನ ಸೆಂಡ್ ಔಟ್ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸಪೋರ್ಟ್ ಮತ್ತೆ ಲವ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.